ಆತ್ಮೀಯ ವಿದ್ಯಾರ್ಥಿಗಳೇ, ಈ SSLC ಪರೀಕ್ಷೆಯಲ್ಲಿ ಹೆಚ್ಚು ಸ್ಕೋರ್ ಮಾಡಿಕೊಳ್ಬೇಕಂದಾಗ ಈ ಒಂದು ಪರೀಕ್ಷೆಯ ರಚನೆ ಮತ್ತು ಪ್ರಶ್ನೆ ಪತ್ರಿಕೆ ರಚನೆಯ ಬಗ್ಗೆ ತಿಳಿದುಕೊಳ್ಬೇಕಾಗಿರುವಂಥದ್ದು ಅವಶ್ಯಕತೆ ಆಗಿರ್ತದೆ. 2020-21 ಸಾಲಿಗಾಗಿ ಈ ಒಂದು ಪರೀಕ್ಷೆಯ ಸಿದ್ಧತೆಗಾಗಿ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಪ್ರಕಟಿಸಿರುವಂಥದ್ದಾಗಿದೆ. ಈ ಪ್ರತಿ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಕಟಿಸಿರುವಂತಹ ಪ್ರಶ್ನೆ ಪತ್ರಿಕೆಗಳು ಅಂತರ್ಜಾಲದಲ್ಲೂ ಸಹ ಲಭ್ಯವಿದ್ದು, ಈ ಒಂದು ಪ್ರಶ್ನೆ ಪತ್ರಿಕೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿರುವಂತಹ ಪ್ರಶ್ನೆ ಪತ್ರಿಕೆ ಎರಡು ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ. ಇದರಲ್ಲಿ ಹೇಗೆ ಪ್ರಶ್ನೆಗಳನ್ನು ಕೇಳಿದರೆ, ಯಾವ ಒಂದು ಭಾಗದಲ್ಲಿ ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಅನ್ನೋದನ್ನ ಗಮನಿಸಿಕೊಂಡು ಮುಂಬರುವಂತಹ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆಯು 3 ಗಂಟೆ 15 ನಿಮಿಷಗಳ ಸಮಯಾವಕಾಶ ಹೊಂದಿರುವಂತಹ ಪ್ರಶ್ನೆ ಪತ್ರಿಕೆಯಾಗಿರುವಂಥದ್ದು. ಇಲ್ಲಿ ವಿಷಯ ಸಂಕೇತ 83K ಆಗಿರುವಂಥದ್ದು. ಇಲ್ಲಿ ಗರಿಷ್ಠ ಇರುವಂತಹ ಅಂಕಗಳು 80 ಅಂಕಗಳು ಇರುವಂತದ್ದಾಗಿದೆ. ಇದು ಕನ್ನಡ ಮಾಧ್ಯಮ ಪ್ರಶ್ನೆ ಪತ್ರಿಕೆಯ ರಚನೆಯಾಗಿದೆ. ಇದು ಶಾಲಾ ಅಭ್ಯರ್ಥಿಗಳಿಗೆ ಇರುವಂಥದ್ದು, ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಇರುವಂತಹ ಪ್ರಶ್ನೆ ಪತ್ರಿಕೆಯಾಗಿರುವಂಥದ್ದು. ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನು ಸಹ ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಪರೀಕ್ಷಾರ್ಥಿಗಾಗಿ ಸಾಮಾನ್ಯ ಸೂಚನೆಗಳು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ ಎ ಭೌತಶಾಸ್ತ್ರ, ಭಾಗ ಬಿ ರಸಾಯನ ವಿಜ್ಞಾನ, ಭಾಗ ಸಿ ಜೀವ ವಿಜ್ಞಾನ ಎಂಬ 3 ಭಾಗಗಳಾಗಿರುವಂಥದ್ದನ್ನ ಇಲ್ಲಿ ನೋಡಬೇಕಾಗಿರುವಂಥದ್ದಾಗಿದೆ. ಈ ಪ್ರಶ್ನೆ ಪತ್ರಿಕೆಯು 38 ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ ಪ್ರಶ್ನೆಗಳನ್ನು, ಟೋಟಲ್ ಆಗಿ 38 ಪ್ರಶ್ನೆಗಳಿರುವಂಥದ್ದಾಗಿದೆ. ಈ ಪ್ರಶ್ನೆ ಪತ್ರಿಕೆಯನ್ನು ಹಿಮ್ಮುಖ ಜಾಕೆಟ್ ಮೂಲಕ ಮೊಹರು ಅಥವಾ ಸೀಲ್ ಮಾಡಲಾಗಿರುವಂಥದ್ದಾಗಿದೆ. ಇಲ್ಲಿ ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಉತ್ತರಿಸಬೇಕಾಗಿರುವಂಥದ್ದು. ಇನ್ನು ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿರುವ ಪೂರ್ಣ ಅಂಕಗಳನ್ನು ತೋರಿಸುತ್ತದೆ, ಎಷ್ಟು ಅಂಕಗಳಿವೆ ಅನ್ನೋದನ್ನು ತೋರಿಸುವಂಥದ್ದಾಗಿದೆ. ಈ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷ ಕಾಲಾವಕಾಶ ಕೊಟ್ಟಿದೆ. 3 ಗಂಟೆ ಪರೀಕ್ಷೆ ಬರೆಯುವುದಕ್ಕಿದೆ, ಜೊತೆಗೆ 15 ನಿಮಿಷಗಳು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶ ಆಗಿರುವಂಥದ್ದು. ಒಂದು ಶಾಂತವಾಗಿ ಕುಳಿತುಕೊಂಡು ಈ ಪ್ರಶ್ನೆ ಪತ್ರಿಕೆಯನ್ನು ಒಂದು ಸಾರಿ ಪೂರ್ತಿಯಾಗಿ ಓದಿಕೊಂಡು ಸುಲಭವಾಗಿರುವಂತಹ ಪ್ರಶ್ನೆಗಳಿಂದ ಉತ್ತರಿಸುವುದಕ್ಕೆ ಪ್ರಾರಂಭಿಸಿದ್ದೆ ಆದಲ್ಲಿ ಪೂರ್ತಿಯಾಗಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸುವುದಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಇನ್ನು ಪ್ರಶ್ನೆಗಳನ್ನು ಹೇಗೆ ಕೇಳಿದ್ದಾರೆ ಅಂತ ನೋಡೋಣ. ಇಲ್ಲಿ ಭಾಗ ಎ ಭೌತ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆ ಇಲ್ಲಿ ಒಳಗೊಂಡಿರುವಂತದ್ದಾಗಿದೆ. ಇಲ್ಲಿ ಫಸ್ಟ್ ಮೇನ್ ಅಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತೇಳಿ ಕೇಳಿರುವಂಥದ್ದಾಗಿದೆ. ಇಲ್ಲಿ 4 ಪ್ರಶ್ನೆಗಳಿದ್ದು ಪ್ರತಿ ಪ್ರಶ್ನೆಗೆ 1 ಅಂಕ, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಇರುವಂಥದ್ದು, ಟೋಟಲ್ ಆಗಿ 4 ಅಂಕಗಳು ಈ ಭೌತ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೇಳಿರುವಂಥದ್ದಾಗಿದೆ. ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ನ್ಯೂಕ್ಲಿಯಾರ್ ವಿದ್ಯುತ್ ಕ್ರಿಯಾಕಾರಿಯಲ್ಲಿ ಶಕ್ತಿಯ ಮೂಲ ಯಾವುದು ಅಂತೇಳಿ ಕೇಳಿರುವಂಥದ್ದು. ಇಲ್ಲಿ 4 ಆಯ್ಕೆಗಳಿದ್ದಾವೆ, A, B, C, D 4 ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆರಿಸಿ ಉತ್ತರ ಪತ್ರಿಕೆಯಲ್ಲಿ ಬರೆಯಬೇಕಾಗ್ತದೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಒಂದು ಲಕ್ಷಣವಾಗಿಲ್ಲ, ಈ 4ರಲ್ಲಿ ಯಾವುದು ಲಕ್ಷಣವಾಗಿಲ್ಲ ಅನ್ನೋದನ್ನು ಗುರುತಿಸಬೇಕಾಗಿರುವಂಥದ್ದಾಗಿದೆ. ಇನ್ನು 3ನೇ ಪ್ರಶ್ನೆಯಲ್ಲಿ 12V ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 2C ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು ಆಗಿದೆ ಅನ್ನೋದನ್ನು ಈ 4ರಲ್ಲಿ ಆಯ್ಕೆ ಮಾಡಬೇಕಾಗಿರುವಂಥದ್ದು. ಇನ್ನು 4ನೇ ಪ್ರಶ್ನೆ, ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಉಪಯೋಗಿಸುವ ಸರಿಯಾದ ವಿಧಾನ ಯಾವ ವಿಧಾನ, ಇಲ್ಲಿರುವಂಥದ್ದು 4ರಲ್ಲಿ ಸರಿಯಾಗಿರುವಂಥ ವಿಧಾನವನ್ನು ಆರಿಸಿ ಉತ್ತರಿಸಬೇಕಾಗಿರುವಂಥದ್ದು. ಇನ್ನು 2ನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳಿರುವಂಥದ್ದಾಗಿದೆ. ಇಲ್ಲಿ 2 ಪ್ರಶ್ನೆಗಳಿರುವಂಥದ್ದು, ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಟೋಟಲ್ ಆಗಿ 2 ಅಂಕಗಳಿರುವಂಥದ್ದು. 5ನೇ ಪ್ರಶ್ನೆ, ಫ್ಲೇಮಿಂಗ್ನ ಎಡಗೈ ನಿಯಮವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಇನ್ನು 6ನೇ ಪ್ರಶ್ನೆ, ಯಾವಾಗಲೂ ನೇರ ಚಿಕ್ಕದಾದ ಮತ್ತು ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುವ ಮಸೂರವನ್ನು ಹೆಸರಿಸಿ ಅಂತೇಳಿ 6ನೇ ಪ್ರಶ್ನೆ ಕೇಳಿದ್ರು. ಇನ್ನು 3ನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಇಲ್ಲಿ 2 ಪ್ರಶ್ನೆಗಳಿರುವಂಥದ್ದು 2 ಅಂಕಗಳು, ಪ್ರತಿ ಪ್ರಶ್ನೆಗೆ 2 ಅಂಕದಂತೆ ಟೋಟಲ್ ಆಗಿ 4 ಅಂಕಗಳಿರುವಂಥದ್ದು. 7ನೇ ಪ್ರಶ್ನೆಯಲ್ಲಿ ಓಮನ್ ನಿಯಮವನ್ನು ಅಭ್ಯಸಿಸಲು ಉಪಯೋಗಿಸುವ ವಿದ್ಯುನ್ಮಂಡಲ ಚಿತ್ರವನ್ನು ಬರೆದು ವೋಲ್ಟ್ ಮೀಟರ್ ಅನ್ನು ಗುರುತಿಸಿ ಅಂತ ಕೇಳಿದರೆ, 8ನೇ ಪ್ರಶ್ನೆ, ಜೈವಿಕ ರಾಶಿಯು ಒಂದು ನವೀಕರಿಸಬಹುದಾದ ಶಕ್ತಿಯ ಆಕಾರವಾಗಿದೆ, ಈ ಹೇಳಿಕೆಯನ್ನು ಸೂಕ್ತವಾದ ಕಾರಣಗಳೊಂದಿಗೆ ಸಮರ್ಥಿಸಿ ಅಂತೇಳಿ 8ನೇ ಪ್ರಶ್ನೆ ಕೇಳಿರುವಂಥದ್ದು. ಇನ್ನು 4ನೇ ಮೇನಲ್ಲಿ ನೋಡಿದಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದರೆ, ಇಲ್ಲಿ 3 ಪ್ರಶ್ನೆಗಳಿರುವಂಥದ್ದು, ಪ್ರತಿಯೊಂದು ಪ್ರಶ್ನೆಗೆ 3 ಅಂಕದಂತೆ ಒಟ್ಟು 9 ಅಂಕಗಳು ಈ 4ನೇ ಮೇನಲ್ಲಿ ಇರುವಂಥದ್ದು. 9ನೇ ಪ್ರಶ್ನೆ, ಒಂದು ವಸ್ತುವನ್ನು ಪೀನ ಮಸೂರದ 2F1ಗಿಂತ ದೂರದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ, ಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತೇಳಿ
ಈ ಒಂಬತ್ತನೇ ಪ್ರಶ್ನೆ ಕೇಳಿರುವಂಥದ್ದು. ಇನ್ನು ಹತ್ತನೇ ಪ್ರಶ್ನೆಯಲ್ಲಿ ವಿದ್ಯುತ್ ಪ್ರವಾಹ ಎಂದರೇನು? ವಿದ್ಯುನ್ಮಂಡಲದಲ್ಲಿ ಬ್ಯಾಟರಿಯ ಕಾರ್ಯವನ್ನು ತಿಳಿಸಿ ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ ಅಂತೇಳಿ ಹತ್ತನೇ ಪ್ರಶ್ನೆ ಕೇಳಿದರೆ, ಇನ್ನು ಹನ್ನೊಂದನೇ ಪ್ರಶ್ನೆಯನ್ನ ಈ ರೀತಿಯಾಗಿ, 20 ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿ ಕ್ರಮದಲ್ಲಿ 6V ನ ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಮಂಡಲದಲ್ಲಿ ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ದೀಪ ಹಾಗೂ ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಅಥವಾ ಅಂತ ಹೇಳಿ ಪ್ರಶ್ನೆ ಕೇಳಿರುವಂಥ ಇದಕ್ಕೆ ಇವು ಎರಡರಲ್ಲಿ ಯಾವುದು ಸುಲಭ ಅನಿಸುತ್ತೆ ಆ ಉತ್ತರವನ್ನ ಮುಖ್ಯ ಪರೀಕ್ಷೆಯಲ್ಲಿ ಬರೀಬಹುದು. ಈಗ ಪ್ರಾಕ್ಟೀಸ್ ಮಾಡಿಕೊಳ್ತಾ ಇರುವಂತಹ ಸನ್ನಿವೇಶದಲ್ಲಿ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಪ್ರಾಕ್ಟೀಸ್ ಮಾಡಿಕೊಂಡಲ್ಲಿ ಮುಂಬರುವಂತಹ ಪರೀಕ್ಷೆಯಲ್ಲಿ ಯಾವುದು ಸುಲಭ ಅನಿಸುತ್ತೋ ಅದು ಬರೆಯುವುದಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಅಥವಾ ಪ್ರಶ್ನೆಯಲ್ಲಿ ಒಂದು ತಾಮ್ರದ ತಂತಿಯು 0.5 mm ವ್ಯಾಸವನ್ನು ಮತ್ತು 1.6 × 10⁸ ρm ರೋಧಶೀಲತೆಯನ್ನು ಹೊಂದಿದೆ. ತಂತಿಯ ರೋಧ 10 ρ ಆಗಲು ಅದರ ಉದ್ದ ಎಷ್ಟಿರಬೇಕು ಅಂತೇಳಿ ಕೇಳಿದರೆ, ಇನ್ನು ಐದನೇ ಮೇಲಿನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳಿರುವಂಥದ್ದು. ಇಲ್ಲಿ ಒಂದು ಪ್ರಶ್ನೆ ಇರುವಂಥದ್ದು 4 ಅಂಕಗಳಿಗೆ ಇರುವಂಥದ್ದು ಆಗಿದೆ. ಈ 12ನೇ ಪ್ರಶ್ನೆ, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ವಿಭಿನ್ನ ಮಾಧ್ಯಮಗಳು ವಿಭಿನ್ನ ವಕ್ರೀಭವನ ಸೂಚ್ಯಂಕಗಳನ್ನು ಹೊಂದಿರುತ್ತವೆ, ಏಕೆ? ಗಾಜಿನ ವಕ್ರೀಭವನ ಸೂಚ್ಯಂಕ 1.5, ಈ ಹೇಳಿಕೆಯ ಅರ್ಥವೇನು ಅಂತೇಳಿ ಕೇಳಿದರೆ, ಈ ಹೇಳಿಕೆಯ ಅರ್ಥವೇನು ಅಂತ ಕೇಳಿರುವಂಥದ್ದು. ಇನ್ನು ಅಥವಾ ಇದಕ್ಕೂ ಆಯ್ಕೆ ಇರುವಂಥದ್ದು, 15 cm ಸಂಗಮ ದೂರವನ್ನು ಹೊಂದಿರುವ ನಿಮ್ನ ಮಸೂರವು ಅದರಿಂದ 10 cm ದೂರದಲ್ಲಿ ಒಂದು ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಹಾಗಾದರೆ ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇರಿಸಲಾಗಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಇನ್ನು ಮಸೂರವು ಉಂಟು ಮಾಡಿದ ವರ್ಧನೆಯನ್ನು ಕಂಡುಹಿಡಿಯಿರಿ, ಇದರ ಸಹಾಯದಿಂದ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಿ ಅಂತೇಳಿ 12ನೇ ಪ್ರಶ್ನೆಯಲ್ಲಿರುವಂಥದ್ದು. ಇನ್ನು 6ನೇ ಮೇಲಿನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು. ಒಂದು ಪ್ರಶ್ನೆ ಇದೆ 5 ಅಂಕಗಳಿಗೆ ಇರುವಂಥದ್ದು. ಇಲ್ಲಿ 13ನೇ ಪ್ರಶ್ನೆ, ಫ್ಯಾರಡೆಯ ಕಾಂತ ಮತ್ತು ಸುರುಳಿ ಪ್ರಯೋಗವನ್ನು ವಿವರಿಸಿ. ಈ ಪ್ರಯೋಗದಲ್ಲಿ ಕಾಂತವನ್ನು ವಿದ್ಯುತ್ ಪ್ರಯೋಗಿಸುತ್ತಿರುವ ಸುರುಳಿಯಿಂದ ಬದಲಾಯಿಸಿದಾಗ ವೀಕ್ಷಿಸಬಹುದಾದ ಅಂಶಗಳು ಯಾವುವು? ಈ ಪ್ರಯೋಗಗಳಿಂದ ನೀವು ತೆಗೆದುಕೊಳ್ಳುವ ತೀರ್ಮಾನಗಳೇನು? ಈ ಪ್ರಯೋಗದ ಸಹಾಯದಿಂದ ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನು ನಿರೂಪಿಸಿ ಅಂತೇಳಿ 13ನೇ ಪ್ರಶ್ನೆಯಲ್ಲಿ ಇರುವಂಥದ್ದು. ಇನ್ನು ಭಾಗ ಬಿ ನೋಡಿದಾಗ ರಸಾಯನ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿವೆ. ಇಲ್ಲಿ 6ನೇ 7ನೇ ಮೇಲಿನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿದರೆ, ಇಲ್ಲಿ 2 ಪ್ರಶ್ನೆಗಳಿರುವಂಥದ್ದು, ಒಂದು ಪ್ರಶ್ನೆಗೆ 1 ಅಂಕದಂತೆ ಮಲ್ಟಿಪಲ್ ಚಾಯ್ಸ್ನ ಪ್ರಶ್ನೆ ಇರುವಂಥದ್ದಾಗಿದೆ. ಇಲ್ಲಿ 14ನೇ ಪ್ರಶ್ನೆ ಈ ರೀತಿಯಾಗಿ ಕೇಳಿರುವಂಥದ್ದಾಗಿದೆ, ಕಾರ್ಬನ್ ಸಂಯುಕ್ತವನ್ನು ಹೆಸರಿಸಬೇಕಾಗಿರುವಂಥದ್ದು, 4 ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆಯ್ಕೆ ಮಾಡಬೇಕು. ಇನ್ನು 15ನೇ ಪ್ರಶ್ನೆಯಲ್ಲಿ ಈ ರೀತಿಯಾಗಿ ಕೇಳಿರುವಂಥದ್ದಾಗಿದೆ, ಲೋಹದ ಅದಿರಿನಿಂದ ಲೋಹವನ್ನು ಉದ್ಧರಿಸುವ ಈ ಹಂತವನ್ನು ಗಮನಿಸಿ ಅಂತೇಳಿ ಕೇಳಿರುವಂಥದ್ದಾಗಿದೆ. ಇಲ್ಲಿ ಗಮನಿಸಿ, ಖಾಲಿ ಬಿಟ್ಟ ಜಾಗದಲ್ಲಿ ಮಾಡಬೇಕಾದ ಪ್ರಕ್ರಿಯೆ ಏನಿದೆ ಅಂಥೇಳಿ ಈ 4ರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆಯ್ಕೆ ಮಾಡಿ. ಇನ್ನು 7ನೇ ಮೇಲಿನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು. 4 ಪ್ರಶ್ನೆ ಇರುವಂಥದ್ದು, 1 ಅಂಕದಂತೆ ಟೋಟಲ್ ಆಗಿ 4 ಅಂಕಗಳಿರುವಂಥದ್ದು ಆಗಿದೆ. ಈ 16ನೇ ಪ್ರಶ್ನೆ, ಪ್ರಬಲ ಆಮ್ಲ ಎಂದರೇನು? 17ನೇ ಪ್ರಶ್ನೆ, ಆಧುನಿಕ ಆವರ್ತಕ ನಿಯಮವನ್ನು ನಿರೂಪಿಸಿ. ಇನ್ನು 18ನೇ ಪ್ರಶ್ನೆಯಲ್ಲಿ, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಗುಂಪಿನ ಕೆಳಗೆ ಸಾಗಿದಂತೆ ಧಾತುಗಳ ಲೋಹೀಯ ಗುಣವು ಹೆಚ್ಚಾಗುತ್ತದೆ, ಏಕೆ ಅಂತ ಕೇಳಿದರು. ಇನ್ನು 19ನೇ ಪ್ರಶ್ನೆಯಲ್ಲಿ, ಆದೇಶನ ಕ್ರಿಯೆ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು. ಇನ್ನು 9ನೇ ಮೇನನ್ನು ನೋಡಿದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ 9ನೇ ಮೇನಲ್ಲಿ ಇರುವಂಥದ್ದು. ಇಲ್ಲಿ 3 × 2 3 ಪ್ರಶ್ನೆ 2 ಅಂಕದಂತೆ ಟೋಟಲ್ ಆಗಿ 6 ಅಂಕಗಳು ಇರುವಂಥದ್ದು. ಇಲ್ಲಿ 20ನೇ ಪ್ರಶ್ನೆಯನ್ನು ನೋಡ್ತಾ ಇದೆ, ಇಲ್ಲಿ ಒಂದು ಈ ಸಂಯುಕ್ತವನ್ನು ಕೊಟ್ಟಿರುವಂಥದ್ದು. ಈ ಸಂಯುಕ್ತಗಳು ಅನುರೂಪ ಶ್ರೇಣಿಯಲ್ಲಿವೆ, ಏಕೆ? ಈ ಕಾರ್ಬನ್ ಸಂಯುಕ್ತಗಳ ಸಾಮಾನ್ಯ ಹೆಸರು ಮತ್ತು ಸಾಮಾನ್ಯ ಸೂತ್ರವನ್ನು ಬರೆಯಿರಿ ಅಂತೇಳಿ ಹೇಳಿದರೆ, ಇನ್ನು 20ನೇ ಪ್ರಶ್ನೆಯಲ್ಲಿ ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆಗಿದೆ. ಈ ಧಾತುವನ್ನು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಯಾವ ಆವರ್ತದಲ್ಲಿ ಇರಿಸಬಹುದು, ಏಕೆ? ಈ ಧಾತುವು ಲೋಹವಾಗಿದೆಯೇ ಅಥವಾ ಅಲೋಹವಾಗಿದೆಯೇ ಎಂದು ನೀವು ಹೇಗೆ ನಿರ್ಧರಿಸುತ್ತೀರಿ ಅನ್ನೋದು 21ನೇ ಪ್ರಶ್ನೆಯಲ್ಲಿ. ಇನ್ನು 22ನೇ ಪ್ರಶ್ನೆಯಲ್ಲಿ, ಲೋಹದ ಆಕ್ಸೈಡ್ ಅನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಎಂದು ಕರೆಯಲು ಕಾರಣವೇನು? ತಾಮ್ರದ ಆಕ್ಸೈಡ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳನ್ನು ಹೆಸರಿಸಿ. ಈ ಪ್ರಶ್ನೆಗೆ ಅಥವಾ ಸಹ ಇರುವಂಥದ್ದು. ಇಲ್ಲಿ ಎ ಎಂಬ ಪ್ರನಾಳದಲ್ಲಿ ಭಟ್ಟಿ ಇಳಿಸಿದ ನೀರು, ಬಿ ಪ್ರನಾಳದಲ್ಲಿ ಆಮ್ಲೀಯ ದ್ರಾವಣ ಮತ್ತು ಸಿ ಪ್ರನಾಳದಲ್ಲಿ ಪ್ರತ್ಯಾಮ್ಲೀಯ ದ್ರಾವಣಗಳಿವೆ.
ಕೆಂಪು ಲಿಟ್ಮಸ್ ಕಾಗದವನ್ನು ಮಾತ್ರ ಉಪಯೋಗಿಸಿ ಪ್ರನಾಳದಲ್ಲಿನ ಮಾದರಿಗಳನ್ನು ಹೇಗೆ ಗುರುತಿಸಬಹುದು ಅಂತೇಳಿ ಇಲ್ಲಿ ಅಥವಾ ಪ್ರಶ್ನೆಯಲ್ಲಿ ಇರುವಂಥದ್ದು. ಇನ್ನು 10ನೇಯಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಮೂರು ಪ್ರಶ್ನೆ, ಪ್ರತಿ ಪ್ರಶ್ನೆಗೆ ಮೂರು ಅಂಕದಂತೆ ಟೋಟಲ್ ಆಗಿ 9 ಅಂಕಗಳಿರುವಂಥದ್ದು ಆಗಿದೆ. ಇಲ್ಲಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲ ಪರೀಕ್ಷೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ, ಕೆಳಗಿನ ಭಾಗಗಳಲ್ಲಿ ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಭಾಗಗಳನ್ನ ಗುರುತಿಸಬೇಕಾಗಿದೆ. ಇಲ್ಲಿ ಸತುವಿನ ಚೂರುಗಳು, ನಿರ್ಗಮನ, ನಾಳ ಇವುಗಳನ್ನ ಗುರುತಿಸಬೇಕಾಗಿರುವಂಥದ್ದು. ಇನ್ನು 24ನೇ ಪ್ರಶ್ನೆಯಲ್ಲಿ ಕಾರ್ಬನ್ ಅತಿ ಹೆಚ್ಚಿನ ಸಂಖ್ಯೆಯ ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ, ಇದಕ್ಕೆ ಕಾರಣವಾದ ಕಾರ್ಬನಿನ ಗುಣಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದರೆ, ಇನ್ನು ಅಥವಾ ಪ್ರಶ್ನೆ, ಈ 24ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂಥದ್ದು, ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತೇಳಿ ಕೇಳಿರುವಂಥದ್ದಾಗಿ. ಇನ್ನು 25ನೇ ಪ್ರಶ್ನೆಯನ್ನು ನೋಡಿದಾಗ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣವನ್ನು ತೋರಿಸುವ ಉಪಕರಣದ ಚಿತ್ರವನ್ನು ಬರೆಯಿರಿ, ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರೆ, ಕ್ಯಾಥೋಡ್, ಧನಾಗ್ರ ಮಡ್ಡಿ ಇವುಗಳನ್ನು ಗುರುತಿಸಬೇಕಾಗಿರುವಂಥದ್ದು. ಇನ್ನು 11ನೇಯಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಇಲ್ಲಿ ಒಂದು ಪ್ರಶ್ನೆಗೆ 4 ಅಂಕ ಇರುವಂಥ, ಟೋಟಲ್ ಆಗಿ 4 ಅಂಕ. 26ನೇ ಪ್ರಶ್ನೆಯಲ್ಲಿ ಎ ಮತ್ತು ಬಿ ಅಂತೇಳಿ ಎರಡು ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು, ಅಯಾನಿಕ ಸಂಯುಕ್ತವಾದ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ಇಲೆಕ್ಟ್ರಾನ್ ಚುಕ್ಕಿ ರಚನೆಯ ಸಹಾಯದಿಂದ ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು, ಬಿಯಲ್ಲಿ ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ಪ್ರವರ್ತಿಸುವ ರಾಸಾಯನಿಕ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತೇಳಿ ಕೇಳಿರುವಂಥದ್ದು. ಇನ್ನು ಭಾಗ ಸಿಗೆ ಬಂದಾಗ ಜೀವ ವಿಜ್ಞಾನ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಇಲ್ಲಿರುವಂಥದ್ದು ಆಗಿದೆ. ಇಲ್ಲಿ 12ನೇಯಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತೇಳಿ ಕೇಳಿರುವಂಥದ್ದು. ಇಲ್ಲಿ 2 ಪ್ರಶ್ನೆಗಳು 1 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಟೋಟಲ್ ಆಗಿ 2 ಅಂಕಗಳಿರುವಂಥದ್ದಾಗಿದೆ. 27ನೇ ಪ್ರಶ್ನೆಯಲ್ಲಿ ಪರಿಸರದಲ್ಲಿ ನಿಧಾನವಾಗಿ ತಮ್ಮ ರೂಪ ಹಾಗೂ ರಚನೆಯನ್ನು ಬದಲಾಯಿಸಿಕೊಳ್ಳುವ ವಸ್ತುಗಳೆಂದರೆ ಯಾವ ವಸ್ತುಗಳು ರೂಪ ಮತ್ತು ರಚನೆಯನ್ನು ಬದಲಾಯಿಸ್ತವೆ? ಈ 4ರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆಯ್ಕೆ ಮಾಡಬೇಕಾಗಿರುವಂಥದ್ದು. ಇನ್ನು 28ನೇ ಪ್ರಶ್ನೆಯಲ್ಲಿ ಸಸ್ಯಗಳಲ್ಲಿ ಬೇರುಗಳ ಪ್ರಕ್ರಿಯೆಯ ವಿನ್ಯಾಸವು ಹೇಗಿರುತ್ತೆ ಅಂಥೇಳಿ ಈ 4ರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆರಿಸಬೇಕಾಗಿರುವಂಥದ್ದು. ಇನ್ನು 13ನೇಯಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳಿರುವಂಥದ್ದು. 2 ಪ್ರಶ್ನೆಗಳಿರುವಂಥದ್ದು, ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಟೋಟಲ್ ಆಗಿ 2 ಅಂಕಗಳಿವೆ. 29ನೇ ಪ್ರಶ್ನೆ, ಓಜೋನ್ ಪದರದ ಶಿಥಿಲವಾಗುವಿಕೆಗೆ ಕಾರಣಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇನ್ನು 30ನೇ ಪ್ರಶ್ನೆ, ಮಳೆ ನೀರಿನ ಕೊಯ್ಲು ಮಾಡಲು ಅನುಸರಿಸುತ್ತಿದ್ದ ಯಾವುದಾದರೂ 2 ಪುರಾತನ ವ್ಯವಸ್ಥೆಗಳನ್ನು ಹೆಸರಿಸಿ ಅಂತೇಳಿ 30ನೇ ಪ್ರಶ್ನೆಯಲ್ಲಿ ಇರುವಂಥದ್ದು. ಇನ್ನು 14ನೇಯಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇರುವಂಥದ್ದು. 3 ಪ್ರಶ್ನೆ ಇವೆ, ಪ್ರತಿ ಪ್ರಶ್ನೆಗೆ 2 ಅಂಕದಂತೆ ಟೋಟಲ್ ಆಗಿ 6 ಅಂಕಗಳಿರುವಂಥದ್ದು. ಇಲ್ಲಿ 31ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ಎಲ್ಲ ಜೀವಕೋಶಗಳಿಗೆ ಹೇಗೆ ಪೂರೈಕೆಯಾಗುತ್ತದೆ ಅಂತೇಳಿ ಬರೆಯಬೇಕಾಗಿರುವಂಥದ್ದು. ಇದರಲ್ಲಿ ಅಥವಾ ಪ್ರಶ್ನೆ ಇರುವಂಥದ್ದು, ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ಎಲೆಗಳಿಂದ ಸಸ್ಯದ ಉಳಿದ ಎಲ್ಲ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡುತ್ತವೆ ಅಂತೇಳಿ ಇವೆರಡರಲ್ಲಿ ಯಾವುದು ಸುಲಭವಾಗಿರುತ್ತದೋ ಆ ಪ್ರಶ್ನೆಗೆ ಉತ್ತರಿಸಬಹುದು. ಇನ್ನು 32ನೇ ಪ್ರಶ್ನೆಯಲ್ಲಿ, ಕಾಡಿನಲ್ಲಿ ಮತ್ತು ಅದರ ಸುತ್ತಮುತ್ತಲಿನಲ್ಲಿ ವಾಸಿಸುವ ಜನರನ್ನು ಕಾಡಿನ ಪಾಲುದಾರರು ಎನ್ನಲಾಗುತ್ತದೆ, ಏಕೆ ವಿವರಿಸಿ. ಇನ್ನು 33ನೇ ಪ್ರಶ್ನೆಯಲ್ಲಿ, ಶಲಕಾಗ್ರ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಹೆಣ್ಣು ಲಿಂಗಾಣುವನ್ನು ಗುರುತಿಸಿ ಅಂತೇಳಿ ಕೇಳಿದರೆ, ಇನ್ನು 15ನೇಯಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. ಇಲ್ಲಿ 3 ಪ್ರಶ್ನೆ, 3 ಅಂಕಗಳಂತೆ, ಟೋಟಲ್ ಆಗಿ 9 ಅಂಕಗಳಿರುವಂಥದ್ದು. 34ನೇ ಪ್ರಶ್ನೆಯಲ್ಲಿ, ಸಸ್ಯಗಳಲ್ಲಿ ಎತ್ತರ ಅಥವಾ ಕುಬ್ಜ ಗುಣಗಳ ವ್ಯಕ್ತವಾಗುವಿಕೆಯನ್ನು ವಂಶವಾಹಿಗಳು ಹೇಗೆ ನಿಯಂತ್ರಿಸುತ್ತವೆ? ಈ 34ನೇ ಪ್ರಶ್ನೆಗೆ ಅಥವಾ ಸಹ ಇರುವಂಥದ್ದು. ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿದ ಲಕ್ಷಣಗಳ ಜೀವ ವಿಕಾಸವನ್ನು ನಿರ್ದೇಶಿಸುವುದು ಸಾಧ್ಯವಿಲ್ಲ, ಈ ಹೇಳಿಕೆಯನ್ನು ಒಂದು ನಿದರ್ಶನದೊಂದಿಗೆ ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇನ್ನು 35ನೇ ಪ್ರಶ್ನೆಯಲ್ಲಿ, ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ 1 ಮತ್ತು 2 ಅಂಡವು ಅಂಡಾಶಯದಿಂದ ಗರ್ಭಕೋಶವನ್ನು ಹೇಗೆ ತಲುಪುತ್ತದೆ ಮತ್ತು ಭ್ರೂಣವಾಗಿ ಹೇಗೆ ಅಭಿವೃದ್ಧಿ ಹೊಂದುತ್ತದೆ ಅನ್ನೋದನ್ನು, ಇನ್ನು 2ನೇದು ಭ್ರೂಣದ ಬೆಳವಣಿಗೆಗೆ ಗರ್ಭಕೋಶದಲ್ಲಿ ಯಾವ ಬದಲಾವಣೆಗಳು ಆಗುತ್ತವೆ ಅನ್ನೋದನ್ನು ಈ ಬರಿಬೇಕಾಗಿರುವಂಥದ್ದು. ಇನ್ನು ಅಥವಾ ಪ್ರಶ್ನೆ ಸಹ ಇದಕ್ಕೆ ಇರುವಂಥದ್ದು. ಇಲ್ಲಿ ಅಥವಾ ಪ್ರಶ್ನೆಯಲ್ಲಿ, ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಯಲ್ಲಿ DNA ಪ್ರಮಾಣದಲ್ಲಿ ಮರುಹೊಂದಾಣಿಕೆಯು ಹೇಗೆ ಉಂಟಾಗುತ್ತದೆ? ಇನ್ನು 2ನೇ ಪ್ರಶ್ನೆ, ಭಿನ್ನತೆಗಳ ಪ್ರಮಾಣವು ಪ್ರತಿಯೊಂದು ಜೀವಿ ಸಂದಣಿಯ ಪ್ರತಿ ಜೀವಿಯಲ್ಲಿ ಹೇಗೆ ಹೆಚ್ಚಾಗುತ್ತದೆ ಅನ್ನೋದನ್ನು ಬರೀಬೇಕಾಗಿರುವಂಥದ್ದು.
ಇನ್ನು 36ನೇ ಪ್ರಶ್ನೆ ನೋಡಿದಾಗ 36ನೇ ಪ್ರಶ್ನೆಯಲ್ಲೂ ಸಹ ಎರಡಿರುವಂತದ್ದು ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ, ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಬೋಮನ್ನ ಕೋಶ, ಸಂಗ್ರಾಹಕ ನಾಳ ಎರಡನ್ನ ಗುರುತಿಸಬೇಕಾಗಿರುವಂಥದ್ದು. ಇನ್ನು 16ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎರಡು ಪ್ರಶ್ನೆಗಳಿರುವಂಥದ್ದು, ಪ್ರತಿ ಪ್ರಶ್ನೆಗೆ 4 ಅಂಕದಂತೆ ಟೋಟಲ್ ಆಗಿ 8 ಅಂಕಗಳಿವೆ. 37ನೇ ಪ್ರಶ್ನೆ, ಇದರಲ್ಲಿ ಎ, ವಿಭಿನ್ನ ಜೀವಿಗಳಲ್ಲಿರುವ ರಚನಾನುರೂಪಿ ಗುಣಲಕ್ಷಣಗಳು ಜೀವ ವಿಕಾಸೀಯ ಸಂಬಂಧಗಳನ್ನು ಪತ್ತೆ ಹಚ್ಚಲು ಹೇಗೆ ಸಹಾಯಕವಾಗುತ್ತೆ ಅನ್ನೋದನ್ನ. ಇನ್ನು ಬಿ ಎಲ್ಲಿ ನೋಡಿದಾಗ, ಜೀವಿಯೊಂದರ ಗುಣಗಳು ಸ್ವತಂತ್ರವಾಗಿ ಮುಂದಿನ ಪೀಳಿಗೆಗೆ ಅನುವಂಶೀಯವಾಗುತ್ತವೆ ಎಂಬುದನ್ನು ಮೆಂಡೆಲ್ರ ಏಕತಳೀಕರಣ ಪ್ರಯೋಗವು ಹೇಗೆ ಸ್ಪಷ್ಟೀಕರಿಸಪಡಿಸುತ್ತದೆ ಅನ್ನೋದನ್ನ ಬರಿಬೇಕಾಗಿರುವಂಥದ್ದು. ಇನ್ನು 38ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಆಗಿರುವಂಥದ್ದು, ಇದರಲ್ಲೂ ಸಹ ಎ ಬಿ ಇರುವಂಥದ್ದು, ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಅಗತ್ಯವಾದ ಖನಿಜವನ್ನು ಹೆಸರಿಸಿ, ಈ ಹಾರ್ಮೋನಿಂದ ನಮ್ಮ ದೇಹಕ್ಕೆ ಆಗುವ ಉಪಯೋಗವೇನು. ಇನ್ನು ಇದರಲ್ಲಿ ಬಿ ಆಪ್ಷನ್ನು, ಅನೈಚ್ಛಿಕ ಕ್ರಿಯೆಗಳು ಎಂದರೇನು, ಮಾನವನ ಮೆದುಳಿನಲ್ಲಿ ಐಚ್ಛಿಕಂ ಹಾಗೂ ಅನೈಚ್ಛಿಕ ಕ್ರಿಯೆಗಳು ನಿಯಂತ್ರಿಸುವ ಭಾಗಗಳನ್ನು ಹೆಸರಿಸಿ ಅಂತೇಳಿ ಈ 38ನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು. ಇದು ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳಾಗಿರುವಂಥದ್ದು. ಈ ಎಲ್ಲ ಪ್ರಶ್ನೆಗಳನ್ನು ಒಂದು ಸೈಡ್ನಲ್ಲಿ ಬರೆದುಕೊಂಡು ಇವುಗಳಿಗೆ ಎಲ್ಲವನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಿದೆಯಾದಲ್ಲಿ ಮುಂಬರುವಂತಹ ಪರೀಕ್ಷೆಗೆ ಇದೇ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಇರುವುದರಿಂದ ಪ್ರಶ್ನೆಗಳು ವಿಭಿನ್ನವಾಗಿರಬಹುದು, ಆದರೆ ಮಾದರಿ ಮಾತ್ರ ಸೇಮ್ ಆಗಿರುವುದರಿಂದ ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಂಡಿದೆಯಾದಲ್ಲಿ ಬಹಳ ಸುಲಭವಾಗಿ ಉತ್ತರಿಸಿ ಪೂರ್ಣವಾಗಿರುವಂಥ ಅಂಕಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ.